ಕಳೆದ ಎರಡು ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಬೀಳುತ್ತಿರುವ ಮಳೆಯಿಂದಾಗಿ ಹಳ್ಳಕೊಳ್ಳಗಳು ತುಂಬಿವೆ. ತಿಪ್ಪೆಗುಂಡಿ, ಚರಂಡಿಗಳು, ಖಾಲಿ ನಿವೇಶನ, ಇತ್ತಲ, ಸುತ್ತಮುತ್ತ ಇರುವ ತೆಂಗಿನಕಾಯಿ ಚಿಪ್ಪು ಬಳಸಿ ಬಿಸಾಡಿರುವ ಟೈರು, ನೀರಿನ ತೊಟ್ಟಿಗಳಲ್ಲಿ ನೀರು ಶೇಖರಣೆಗೊಂಡು ಸೊಳ್ಳೆಗಳ ಉತ್ಪತ್ತಿಯಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದ್ದವು. ಇದನ್ನು ಮನಗಂಡ ಆರೋಗ್ಯ ಇಲಾಖೆ ಹಾಗೂ ನಗರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ಆ ನೀರನ್ನು ಖಾಲಿ ಮಾಡಿಸಿ ನೀರಿನಲ್ಲಿರುವ ಸೊಳ್ಳೆ, ಮೊಟ್ಟೆ, ಮರಿ ತಿನ್ನುವ ಮೀನುಗಳನ್ನು ಬಿಟ್ಟು ಡೆಂಗ್ಯೂ ಕಂಟ್ರೋಲಿಗೆ ಹರಸಾಹಸ ಮಾಡುತ್ತಿದ್ದಾರೆ. ಕಳೆದ ಎರಡು ಮೂರು ತಿಂಗಳಿಂದ ಇದು ನಮ್ಮ ಆರೋಗ್ಯ ಅಧಿಕಾರಿಗಳೆಲ್ಲ ಬಂದು ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ಎಲ್ಲ ವಿಚಾರಿಸಿ ಸಂಪೂರ್ಣವಾಗಿ ವಿಷಯ ತಿಳಿಸಿ ಅವರಿಗೆ ಒಂದು ಲೆಟರ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಅವ್ರು ಇದ್ರ ಬಗ್ಗೆ ಯಾವುದೇ ಥರ ಕಿಮ್ಮತ್ತು ಕೂಡ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಇದ್ರ ಬಗ್ಗೆ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ. ಅವ್ರಿಗೇನೋ ಕಾಟಾಚಾರಕ್ಕೆ ನಾವು ತಿಳಿಸ್ಕೊಂಡಿಕ್ಕೊಂಡಿಗೂ ಸುಮ್ಮನೆ ಇದ್ದಾರೆ. ಇದು ತುಂಬ ಸೀರಿಯಸ್ ಆಗಿ ಆಗ್ತಾ ಇದೆ. ತುಂಬ ಇದಕ್ಕೆ ಸುತ್ತಮುತ್ತ ಇರೋ ಪ್ರದೇಶಗಳೆಲ್ಲ ಜನರಿಗೆ ಸುಮಾರು ದಿನ ಒಂದು ಎರಡು ಒಂದು ಸುಮಾರು 20-30 ಕೇಸುಗಳಾಗಿದೆ. ಪ್ರಶಾಂತ್ ನಗರ ಮತ್ತು ದರ್ಗಾ ಮಲ್ಬಕ್ ಇದು ಡೆಂಗ್ಯೂ ಕೇಸು ಸರ್. ಡೆಂಗ್ಯೂ ಇದು ಸೊಳ್ಳೆಯಿಂದನೇ ಬರುವಂಥ ಡೆಂಗ್ಯೂ ಅದು ಮೈನ್ ಮೂರು ಕಾರಣನೇ ಡೆಂಗ್ಯೂ ಸೊಳ್ಳೆಯಿಂದ. ಇಲ್ಲಿ ನೋಡಿದ್ರಲ್ಲ ನೋಡಿ ರಾಶಿ ರಾಶಿಗಳಿದೆ ವೇಸ್ಟೇಜು. ಇಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಕಾಂಪೌಂಡ್ ಒಳಗೆ ಜನಕ್ಕೆ ಯಾರು ಗೊತ್ತಾಗ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ತುಂಬ ಇದು ಇಲ್ಲಿ ಸುಮ್ಮನೆ ಓಡಾಡೋಕ್ಕೆ ಆಗ್ತಾ ನಾವೇ ಬಂದಿಲ್ಲ ಖುದ್ದಾಗಿ ನಿಮ್ಮ ಮುಂದೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ತುಂಬ ನಮ್ಮ ಅಧಿಕಾರಿಗಳು ಸುಮಾರು ಸಲ ಪಾಪ ಬಂದು ಅವ್ರು ಹೇಳಿದವರು ಅವ್ರು ಯಾವ ಕಿವಿಗೆ ಹಾಕುವಂತ ಇಲ್ಲ. ಆದ್ರೆ ನಗರದ ಪ್ರಶಾಂತ ನಗರದಲ್ಲಿ ಮಾತ್ರ ಏನೆಲ್ಲ ಮಾಡಿದರೂ ಜ್ವರದ ಪ್ರಕರಣಗಳು ಕಡಿಮೆಯಾಗುತ್ತಿಲ್ಲ. ಯಾಕೆ ಅಂತ ನೋಡಿದರೆ KSRTC ಡಿಪೋ ಡಂಪಿಂಗ್ ಯಾರ್ಡ್ನಲ್ಲಿ ನೂರಾರು ಹಳೆ ಟೈರುಗಳು, ಬಳಸಿ ಬಿಸಾಡಿದ ಬಣ್ಣ ಡಬ್ಬಿಗಳ ಆಯಿಲ್, ಡೀಸೆಲ್ಗೆ ಬಳಸಿದ ಡ್ರಮ್ಗಳಲ್ಲಿ ನೀರು ಶೇಖರಣೆಯಾಗಿ ಅದನ್ನು ಸರಿಯಾಗಿ ಮುಚ್ಚಿಡದ ಕಾರಣ ಸೊಳ್ಳೆಗಳು ಉತ್ಪತ್ತಿಯಾಗಿ ಡಿಪೋ ಸುತ್ತಮುತ್ತ ಇರುವ ವಾಸದ ಮನೆಗಳಿಗೆ ಸೊಳ್ಳೆ ನುಗ್ಗಿ ಅವರಿಗೆ ಕಚ್ಚಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ. ಈ ಕಾರಣಕ್ಕೆ ಆರೋಗ್ಯ ಇಲಾಖೆ ನಗರಸಭೆ ಡಿಪೋಗೆ ನೋಟಿಸ್ ಕೊಟ್ಟರೂ ಅವರು ಆ ಸ್ಕ್ರಾಪ್ ಖಾಲಿ ಮಾಡಿರಲಿಲ್ಲ. ಇದರಿಂದ ಇವತ್ತು ಆರೋಗ್ಯ ಇಲಾಖೆ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮತ್ತು ತಂಡ 20 ಮತ್ತು 2ನೇ ವಾರ್ಡಿನ ನಗರಸಭಾ ಸದಸ್ಯರು ನರಸಿಂಹಮೂರ್ತಿ, ರತ್ನಮ್ಮ ಗಂಡ ನಾರಾಯಣ ಸ್ವಾಮಿ ಘಟಕಕ್ಕೆ ಭೇಟಿ ಕೊಟ್ಟು ಡಂಪಿಂಗ್ ಯಾರ್ಡ್ ಇನ್ಚಾರ್ಜ್ಗೆ ಎಚ್ಚರಿಕೆ ನೀಡಿದರು. ಅವರು ವಿಭಾಗೀಯ ನಿಯಂತ್ರಣಾಧಿಕಾರಿ ಹಿಮವರ್ಧನ್ ನಾಯ್ಡು ಜೊತೆ ಮಾತನಾಡಿ 15 ದಿನಗಳೊಳಗೆ ಖಾಲಿ ಮಾಡಿಸುವುದಾಗಿ ಭರವಸೆ ನೀಡಿದ ನಂತರ ವಾಪಸ್ ಆಗಿದ್ದಾರೆ. ಬೇರೆ ಏರಿಯಾದಲ್ಲಿ ಕೇಸಸ್ ಇವೆ, ಬಟ್ ಪ್ರಶಾಂತ್ ನಗರ ಸುತ್ತಮುತ್ತ ನಮ್ಗೆ ಕೇಸಸ್ ರಿಪೋರ್ಟ್ ಆಗ್ತಾ ಇರೋಷ್ಟು ಅಲ್ಲಿ ರಿಪೋರ್ಟ್ ಆಗ್ತಾ ಇಲ್ಲ. ನಮ್ಗೆ ಮ್ಯಾಕ್ಸಿಮಮ್ ಕೇಸಸ್ ಟೋಟಲಿ 22+ ಕೇಸಸ್ ಪ್ರಶಾಂತ್ ನಗರ ವಾಪಸಂದದಲ್ಲಿ ರಿಪೋರ್ಟ್ ಆಗಿದೆ ನಮಗೆ ಡೆಂಗ್ಯೂ ಕೇಸಸ್. ಸೊ ಇಲ್ಲಿಂದ ಇದೇ ಫೋಕಸ್ಸು, ಇಲ್ಲಿಂದಲೇ ಸೋರ್ಸು ಅಂತ. ಸೊ ಇಲ್ಲಿ ನಾವು ಸೋರ್ಸ್ ರಿಡಕ್ಷನ್ ಮಾಡಿದ್ರೆ ಇಡೀ ಟೌನ್ ಅಲ್ಲಿ ನಾವು ಕೇಸಸ್ ಕಂಟ್ರೋಲ್. KS ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.